जय श्री गुरु। ನಮ್ಮ ದೇಶದ ಹಲವಾರು ಜನಗಳು ತಮ್ಮ ಬದುಕನ್ನು ದೇಶ ಸೇವೆಗೋಸ್ಕರ, ಸಮಾಜ ಸೇವೆಗೋಸ್ಕರ ಅರ್ಪಿಸಿಕೊಂಡಿದ್ದಾರೆ. ಜೊತೆಗೆ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಜನರು, ಕೋಟ್ಯಾಂತರ ಜನರು ಹುಟ್ಟಿ ಇಲ್ಲೇ ಇದ್ದಾರ. ನಿಮ್ಮೂರಲ್ಲಿ ಯಾರು 150 ವರ್ಷಕ್ಕಿಂತ ಹೆಚ್ಚು ಬದುಕಿರೋರು ಇದ್ದಾರ? 100 ವರ್ಷ ಬದುಕಿರೋರು ಎಷ್ಟು ಜನ ಇದ್ದಾರೆ? ತುಂಬ ಕಡಿಮೆ ಇದ್ದಾರ. ಒಂದು 100, 120, 120 ವರ್ಷ ಬದುಕಿದ್ರು. ಆದರೆ ಅವ್ರು ಯಾರ ಹೆಸರು ಹೇಳ್ತಾ ಇದ್ದಾರೆ? ಈಗ ಬರ್ಬೇಕಾದ್ರೆ 100 ವರ್ಷ ನೋಡೋಣ ಬಂದೆ. ನಮ್ಮ ಮಕ್ಕಳು ಬರ್ದಿರೋದು ಅವರ ಅಪ್ಪ, ಅವರ ಅಪ್ಪನ ಅಪ್ಪ, ಅವರ ಅಪ್ಪನ ಅಪ್ಪನ ಅಪ್ಪ, ಆಮೇಲೆ ಹಿಂದಕ್ಕೆ ಹೇಳಿ ಅಂತ ಶ್ರೀಧರ್ ಸಾಗರ್ ಅವರು ಕೇಳ್ತಾ ಇದ್ದಾರೆ. ನನ್ನ ಬದುಕು ಇಷ್ಟು ಜಟಿಲವಾಗಿರ್ತಕ್ಕಂಥದ್ದು, ಸರ್ಫೇಸಿಯಲ್ ಲೈಫ್ ಅಂತ ಕರೀತಾರೆ. ಇಂತಹ ಮಧ್ಯದಲ್ಲಿ ಅಗಣಿತ ತಾರ ಗಣಗಳ ನಡುವೆ ನಿಂದನೆ ನೆಚ್ಚಿಗೆ ನಾನು ನನ್ನೇ ಜೀವನ ಸಮುದ್ರಯಾನಕ್ಕೆ ಹೆಚ್ಚಿದ ಧ್ರುವತಾರಿಯನ್ನು ಅಂತ ಕುವೆಂಪು ಅವರು ಗುರುವನ್ನು ಕುರಿತಾಗಿ ಬರ್ತಾರೆ. ಆಕಾಶದಲ್ಲಿ ಎಷ್ಟೇ ನಕ್ಷತ್ರಗಳಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶಕವಾಗಿರ್ತಕ್ಕಂಥ ಒಂದು ನಕ್ಷತ್ರ ಅಂದರೆ ಧ್ರುವತಾರೆ, ಧ್ರುವ ನಕ್ಷತ್ರ ಉತ್ತರ ಭಾಗದಲ್ಲಿರುತ್ತೆ. ಮಕ್ಕಳ ಇವತ್ತು ಮೆದುಳನ್ನು ಕೂಡ ಕೂಡಿಸಿ ತಾಯಿಂದನ ಕರೆಸಿ, ಅಪ್ಪಂದನ ಕರೆಸಿ, ಮಧ್ಯದ ನಿಮ್ಮನ್ನು ಕೂಡಿಸಿ ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಕ್ ಅವರು ಮನೆ ಹೋಗಿರ್ತಲ್ಲ. ನಾವಿಲ್ಲಿ ಸೇಫ್ ಆಗಿ ಖುಷಿಯಾಗಿ ಸಂತೋಷವಾಗಿ ಇರಲಿಕ್ಕೋಸ್ಕರ ಹೊಟ್ಟೆ ಊಟ ಇಲ್ಲದೇ ಚಳಿ ನಡ್ಕೊಂಡು ಹಿಮಾಲಯದ ತಪ್ಪಲಿನಲ್ಲಿ ದೇಶದ ಗಡಿಯನ್ನು ಕಾಯ್ತಾ ಇದ್ದಾರೆ. ನಾವೆಲ್ಲ ಒಂದ್ ವೇಳೆ ಏನಾದರೂ ಅವರು ನನಗೂ ಊಟ ಬೇಕು, ಕಣ್ ತುಂಬ ನಿದ್ರೆ ಬೇಕು, ಯಾರಿಗೆ ಬೇಕು ಇದು ದುಡ್ಡನ್ನು ಇರಬೇಕಾದ್ರೆ ದುಡಿಬೋದು ಅಂತ ಹೇಳಿ ಅವರು ಬೇರೆ ದೇಶದವರಿಗೆ ಕಾಂಪ್ರಮೈಸ್ ಮಾಡಿಕೊಂಡು ನಮ್ಮ ಹಾಗೆ ನಿದ್ರೆ ಚೆನ್ನಾಗಿ ಮಾಡಿದ್ರೆ ನಾವ್ಯಾರಿಗೂ ನಿದ್ರೆ ಮಾಡಬೇಕು. ಈ ರೀತಿ ದೇಶದ ಸೇವೆಗೋಸ್ಕರ ನಿಂತಿರ್ತಕ್ಕಂಥ ಲಕ್ಷಾಂತರ ಮಂದಿ ಇವತ್ತು ನಮ್ಮ ಬದುಕಿನ ನಗುವಿಗೆ ಕಾರಣ ಆಗಿದೆ. ಈ ಭಾಗದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ದು, ಆ ಹೆಣ್ಣು ತುಂಬ ಸ್ಪಷ್ಟವಾಗಿ ಅವರ ತಾತನ ನೆನಪುಗಳನ್ನು ಎಳೆಯಾಗಿ ಬಿಚ್ಚಿ ಈ ನಾಡಿನಲ್ಲಿ ಹುಟ್ಟಿ ಇವತ್ತು ನಾವೆಲ್ಲರೂ ಕೂಡ ಈ ಜಾಗದಲ್ಲಿ ಬಂದು ಕುಳಿತುಕೊಂಡು ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯ ಬರಬೇಕು ಅಂತ ನನಗೆ ದುಡ್ಡು ಕೊಟ್ಟಿಲ್ಲ, ನಮಗೇನು ಅಧಿಕಾರ ಕೊಟ್ಟಿಲ್ಲ. ಏನು ಕೊಟ್ಟಿದ್ರು ನೋಡಿ, ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಹುಟ್ಟಿ 7ರ ಮೇಲಕ್ಕೆ ಅಂತ ಯಾರನ್ನು ಏಳಿಸ್ತಾನ, ಹೂವನ್ನ ಅರಳಿಸ್ತಾನ, ಹಣ್ಣನ್ನು ಬೀಳಿಸ್ತಾನ, ಅಕ್ಕಿಗಳನ್ನ ಕೂಗಿಸ್ತಾನ? ಸೂರ್ಯ ಹುಟ್ಟಿದ್ರೆ ಸಾಕು ಎಲ್ಲ ತಾನಾಗಿ ತನ್ನ ಚೈತನ್ಯವನ್ನು ಪಡ್ಕೊಳ್ತಾನೆ. ಅದೇ ರೀತಿ ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳು ಹುಟ್ಟಿ ಬರ್ತಾರೆ, ಹುಟ್ಟಿ ಬಂದು ಇಂಥದ್ದೊಂದು ಕೆಲಸವನ್ನು ಮಾಡ್ತಾರೆ. ಆ ಕೆಲಸವನ್ನು ಮಾಡಿದ್ಮೇಲೆ ದೇಹ ಬಿಟ್ಟು ಅವರನ್ನ ಹೊರಟೋಗ್ತಾರೆ. ದೇಹ ಬಿಟ್ಟು ಹೋದ್ಮೇಲೂ ಕೂಡ ನಮ್ಮಂಥವರೆಲ್ಲ ಅವರ ಹೆಸರನ್ನ ಇಟ್ಕೊಂಡು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಅಣಿ ಆಗ್ತದೆ. ಅಂಥ ಮಹಾತ್ಮರನ್ನು ನೆನಪು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇ ಆದರೆ ಶಕ್ತಿ ಯಾರಿಗೆ ಬರುತ್ತೆ? ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ. ಜಡವಾಗಿ ಬಿದ್ದಿರ್ತಕ್ಕಂಥ ಕಲ್ಲುಗಳನ್ನು ಕಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಮನುಷ್ಯರಿಗೆ ವ್ಯತ್ಯಾಸ ಬರಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ ಸಮ್ ಡಿಫ್ರೆನ್ಸ್ ಅಲ್ಲ? ಏ ಸ್ವಾಮಿ ವಿವೇಕಾನಂದ ಅಮೆರಿಕಕ್ಕೆ ಹೋಗೋದು ಮುಂಚೆ ಮೈಸೂರಿಗೆ ಬಂದಿದ್ರು, ಗೊತ್ತಾ? ಮೈಸೂರಿಗೆ ಮೈಸೂರು ಮಹಾರಾಜ ಆಸ್ತಂದ್ರೆ ಸ್ವಲ್ಪ ಕಾಲ ಉಳ್ಕೊಂಡ್ರು. ಮೈಸೂರು ಮಹಾರಾಜ ಹೇಳಿದ್ರು, ನಮ್ಮ ದೇಶದ ಘನತೆಯನ್ನು ಎತ್ತಿ ಹಿಡಿದಕ್ಕೋಸ್ಕರ ನೀವು ಸ್ವಲ್ಪ ಅಮೆರಿಕಕ್ಕೆ ಹೋಗ್ಬೇಕು, ಅದನ್ನು ಸರ್ವದ ಸಮ್ಮೇಳನ ಹೇಳಿದ್ರು ಅಂತ ಹೇಳಿದ್ರು. ಅರ್ಥ ಆಗ್ತಾರ?
ಅಲ್ಲಿಗೆ ಹೋದ್ರು ಆ ಕಥೆಯೆಲ್ಲ ಓದಿರ್ತೀವಿ. ಏ ಅಕ್ಕ ವಿಸಿಟ್ ಮೀ ಲುಕ್ ಅಟ್ ಮೀ ಏ ಮಗು ಇದೇ ರೀತಿ ಪಾಠ ಕೇಳ್ತೀವಿ ಕ್ಲಾಸ್ನಲ್ಲಿ ಸೈಲೆಂಟ್ ಇದ್ರೆ ಬರೋದು ಮಾತಾಡಿ ಎತ್ತ ನೋಡ್ಕೋಬೇಡಿ. ಈ ರೀತಿ ನೀವು ಪಾಠ ಕೇಳಿದರೆ ಕ್ಲಾಸ್ನಲ್ಲಿ ಕ್ಲಾಸ್ ಮುಗಿದ ಮೇಲೆ ಮೇಷ್ಟ್ರು ಪ್ರಶ್ನೆ ಕೇಳ್ತಾರೆ. ಮೇಷ್ಟ್ರು ಪ್ರಶ್ನೆ ಕೇಳಿದಾಗ ನನಗೆ ಕ್ವಶನ್ ಕೇಳಿದ್ರೆ ನಾನೇನು ಮಾಡ್ತೇನೆ, ನೀವು ಕೇಳಿದ್ರೆ ನೀವು ಕೇಳಿ. ಯಾವ ಹುಡುಗ ಕ್ಲಾಸ್ರೂಮ್ನಲ್ಲಿ ಮೇಷ್ಟ್ರು ಪಾಠ ಮುಗಿಸಿ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಮೇಷ್ಟ್ರಿಗೆ ದುರ್ಬಿಟ್ಕೊಂಡು ಕಿತ್ಕೊಂಡು ತಿಂದು ನೋಡ್ತಾರೋ ಆ ವ್ಯಕ್ತಿ ಉದಾ ಅಂತ. ಯಾಕೆ? ಯಾವ ಹುಡುಗ ಪಾಠ ಚೆನ್ನಾಗಿ ಕೇಳಿರ್ತಾನೋ ಅವನು ಮಾತ್ರ ಎಂಥದ್ದೇ ಪ್ರಶ್ನೆ ಕೇಳಿಬಿಡು ಆನ್ಸರ್ ಮಾಡ್ತಂತ ಧೈರ್ಯ ಇದೆ ಇರುತ್ತಲ್ಲ. ಒಂದು ವೇಳೆ ಪಾಠ ಮಾಡಬೇಕಾದ್ರೆ ಎತ್ತ ತಗೋ ನೋಡ್ಕೊಂಡು ಕುಳಿತುಕೊಂಡು ಕ್ವಶನ್ ಕೇಳಿದಾಗ ಆನ್ಸರ್ ಗೊತ್ತಿರಲ್ಲ, ಅವಾಗ ಎತ್ತ ತಗೋ ನೋಡ್ಬೋದು. ಕ್ಲಾಸ್ ರೂಮ್ನಲ್ಲಿ ಯಾರು ತಲೆ ಬಗ್ಸೋ ಅಭ್ಯಾಸವನ್ನು ನಾವು ಓದಿದ ದಿನಗಳಲ್ಲಿ ಬೆಳೆಸ್ಕೊಳ್ತಾನೋ ಜೀವನ ಪೂರ್ತಿ ಹೇಳಿ ಥರ ತಲೆ ಬಗ್ಸ್ಕೊಂಡೇ ಹೋಗ್ಬೇಕಾಗುತ್ತೆ. ತಲೆ ಎತ್ತದಿಲ್ಲೋ ಅಲ್ಲ, ಕ್ಲಾಸ್ ರೂಮ್ನಲ್ಲಿ ಕಲಿಯೋದು ಮಾರ್ಕ್ಸ್ಗೋಸ್ಕರ ಅಲ್ಲ, ಮಾರ್ಕ್ಸ್ನ ತೆಗೆದು ಸರ್ಟಿಫಿಕೇಟ್ ತೋರಿಸೋದಕ್ಕೋಸ್ಕರ ಅಲ್ಲ ಶಾಲೆಗೆ ಹೋಗೋದು. ನಾವು ಮೇಷ್ಟ್ರಿಗಳನ್ನು ಫೇಸ್ ಮಾಡ್ತಕ್ಕಂಥ ಎದುರಿಸೋದಂತಂದ್ರೆ ಎದುರಿಸೋದಲ್ಲ, ಅವರ ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಕ್ಕಂಥ ಭರವಸೆಯನ್ನು ಗಳಿಸ್ಕೊಂಡಂತ ಯಾವ ವ್ಯಕ್ತಿ ಹುಡುಗ ಕ್ಲಾಸ್ನಲ್ಲಿ ತಯಾರಾಗ್ತಾನೋ ಅವನ ದೇಶದಲ್ಲಿ ಬದುಕಿಗೋಸ್ಕರ ತಯಾರಾಗ್ತಾನೆ. ಜಸ್ಟ್ ಲಿಸನ್ ಟು ದಿಸ್. ವಿವೇಕಾನಂದರು ಅಮೇರಿಕಕ್ಕೆ ವಾಪಸ್ ಹೋದ್ರು. ವಿವೇಕಾನಂದರು ಹೋದ್ಮೇಲೆ ಅಲ್ಲಿಂದ ಒಂದು ಎಟ್ಟು ಬರೀತಾರೆ ಮೈಸೂರು ಮಹಾರಾಜರು. ಆ ನಂತರ ನವ ಮೈಸೂರನ್ನು ನವ ಕರ್ನಾಟಕವನ್ನು ನಿರ್ಮಾಣ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಂದೆ ವಿವೇಕಾನಂದ ಸ್ಫೂರ್ತಿಯಾಗಿದ್ದಂಥ. ಅಮೆರಿಕಕ್ಕೆ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ಹೋದ್ಮೇಲೆ ಒಂದು ಲೆಟ್ರು ಬರೀತಾರೆ. ಆ ಲೆಟ್ರ್ ತುಂಬ ಉದ್ದ ಇದೆ, ಜಸ್ಟ್ ಆಗುತ್ತೆ ಅಲ್ಲಿ 3-4 lines ಇದೆ. ಕೇಳ್ತೀರಾ? ಡಿಯರ್ ರಾಜನ್, ಹೇಳಿ ಹೇಳ. ಡಿಯರ್ ರಾಜನ್, this life is very short, all the vanities, all the vanities of the world are transient. He only lives who will live for us. Rest are more dead than alive. ಹೇಳಿದ್ದೇನು? ನೀರಿನ ಮೇಲೆ ಗುಳೆಗಳು ಹೋಗ್ತಾ ಒಂದು ಕ್ಷಣ ನೋಡ್ತಾ ನೋಡ್ತಾ ಹೊಡೆದೋಗ್ತವೆ, ಇನ್ನೊಂದು ಗುಳ್ಳೆ ಹುಟ್ಟುತ್ತೆ, ಅದೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗುತ್ತೆ, ನೋಡ್ತಾ ನೋಡ್ತಾನೆ ಹೊಡೆದೋಗ್ತವೆ. ವಿವೇಕಾನಂದ ದಿಸ್ ಲೈಫ್ ಇಸ್ ವೆರಿ ಶಾರ್ಟ್, ಇಟ್ ಈಸ್ ಲೈಕ್ ಎ ಬಬಲ್ ಆನ್ ವಾಟರ್. ನೀರ ಗುಳ್ಳೆ ರೀತಿ ನಶ್ವರವಾಗಿರ್ತಕ್ಕಂಥದ್ದು ಈ ಶರೀರ, ಈ ಬದುಕು. ಆಲ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್, ನಮ್ಮನ್ನು ಮರಳು ಮಾಡ್ತಕ್ಕಂಥ ಎಲ್ಲ ಈ ವಿಧವಾದ ಇವೆಲ್ಲವೂ ಕೂಡ ಕಂಡು ಕಣ್ಮರೆ ಆಗ್ತಕ್ಕಂಥ ಆಲ್ ದ ವರ್ಲ್ಡ್ಸ್ ವೆನ್ಸ್ ವರ್ಲ್ಡ್ ಟ್ರಾನ್ಸಿಟ್. ಮತ್ತೆ ಏನು ಹೇಳಿಕೊಳ್ಳಿ ವಿವೇಕಾನಂದ ಅಂತಂದರೆ, ತನ್ನ ಬದುಕನ್ನು ಮರಿಬೇಕು ಅಂತಲ್ಲ, ತನ್ನ ನೋವನ್ನು ಮರಿಬೇಕು ಅಂತಲ್ಲ, ಆದರೆ ಬೇರೆಯವರ ನೋವು ಯಾವ ವ್ಯಕ್ತಿಗೆ ಕಾಣಿಸುತ್ತೋ ಅಂತ ವ್ಯಕ್ತಿ ತನ್ನ ಬದುಕಿಗೋಸ್ಕರ ಅಳಬಹುದಿಲ್ಲ. ಅರ್ಥ ಆಗುತ್ತಾ? ಯಾರು ತನ್ನ ಬದುಕಿಗೋಸ್ಕರ ತನ್ನ ಹಸಿವೆಗೋಸ್ಕರ ಅಳ್ತಾ ಕುಳಿತ್ಕೋತಾನೋ ಅವನು ಉದ್ಧಾರ ಆಗೋದಿಲ್ಲ. ಬೇರೆಯವ್ರ ಉದಾಹರಣೆ ಮಾಡೋದು ವಿವೇಕಾನಂದ ಹೇಳ್ತಾರೆ, ಬೇರೆಯವರಿಗೋಸ್ಕರ ಯಾವ ವ್ಯಕ್ತಿ ಬದುಕ್ತಾನೋ ಅವನು ಬದುಕಲಿ. ತನಗೋಸ್ಕರ ಮಾತ್ರ ಬದುಕಿದ ವ್ಯಕ್ತಿ ಬದುಕಿದ್ದು ಕೂಡ ಸತ್ತಾನೆ. ಈ ಅರ್ಥದಲ್ಲಿ ಅಜಿತ್ ಕುಮಾರ್ ಅವರ ಬದುಕನ್ನು ನೋಡಿ, ಅವರು ತಮಗೋಸ್ಕರ ಅಷ್ಟೇ ಬದುಕೊಂಡು, ಅವ್ರ ಮನೆ ಮಕ್ಕಳಿಗೋಸ್ಕರ ಅಷ್ಟೇ ಬದುಕಿ, ಅವ್ರ ಮೊಮ್ಮಕ್ಕಳಿಗೋಸ್ಕರ ಬದುಕಿದ್ದಿದ್ರೆ ಅಷ್ಟು ನಾವು ಬರ್ತಿರಲಿಲ್ಲ, ಆದ್ರಿಂದ ಅವರು ಬರ್ತಿರ್ಲಿಲ್ಲ, ಶ್ರೀಧರ್ ಸಾಗರಲ್ಲಿ ಇರ್ತಾರಿರಲಿಲ್ಲ, ಯಾವಾಗಲೂ ಬರ್ತಾ ಇರಲಿಲ್ಲ. ಮಕ್ಕಳೇ, ಈ ಜಗತ್ತಿನ ಇತಿಹಾಸ ಅಂತಂದ್ರೆ ವಿವೇಕಾನಂದಗಳಾಗೆ ಕೆಲವೇ ಕೆಲ ಮಂದಿ ತ್ಯಾಗ ಜೀವಿಗಳ ಇತಿಹಾಸ ಹೊರತು ಭೋಗಕ್ಕೋಸ್ಕರ ಬದುಕಿದ ವ್ಯಕ್ತಿಗಳ ಇತಿಹಾಸ ಅಲ್ಲ. ಅಂತಹ ಮಹಾನ್ ಒಬ್ಬ ವ್ಯಕ್ತಿಯನ್ನು ಸ್ಮರಿಸುವ ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅವರ ಹೆಸರು ಏನು? ಏನವರ ಹೆಸರು? ಅಜಿತ್. ಸಂಸ್ಕೃತದ ಮಾತು ಹೇಳಿ ನಿಮ್ಮ ಜೊತೆ, ನೀವು ಹೇಳ್ಬೋದು ಅಮ್ಮನ ಹೇಳಿ, ಅಡಕೆಲೆ ಹಾಕೊಂಡು ಹೋಗಿದ್ರೆ ಅಡಕೆಲೆ ಓದ್ಬಿಟ್ಟು ಬಾಯಿ ಮುಕ್ತ ಮಾಡ್ಕೊಂಡು ಹೇಳಿದಾಳ. ಕೆಲವು ಮುಕ್ತವಾಗಬೇಕು, ಇನ್ನು ಕೆಲವು ಯುಕ್ತವಾಗಬೇಕು.
ಎನರ್ಜಿ ಸೇಮ್. ದರ್ ಇಸ್ ನೋ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ಫಾರ್ ದ ಆಂಕರ್ ಅಂಡ್ ಫಾರ್ ದ ಏಟೆಡ್ ಅಂಡ್ ಫಾರ್ ದ ಲವ್. ಪ್ರೀತಿ ಒಂದು ಶಕ್ತಿ, ದ್ವೇಷಕ್ಕೋಸ್ಕರ ಒಂದು ಶಕ್ತಿ ಇದೆ, ಎರಡೆರಡು ಶಕ್ತಿ ಇರೋದಿಲ್ಲ, ಇರೋದು ಒಂದೇ ಶಕ್ತಿ. 90% ಶಕ್ತಿಯನ್ನು ಕೋಪಕ್ಕೆ ಉಪಯೋಗಿಸ್ಕೊಂಡ್ರೆ ನಮ್ಮ ಹತ್ರ ಉಳಿತಕ್ಕಂಥದ್ದು ಪ್ರೀತಿ ಮಾಡಲಿಕ್ಕೆ ಅದೇ ಪರ್ಸೆಂಟ್. 50% ಶಕ್ತಿ ಪ್ರೀತಿಗೆ ಹೋದ್ರೆ 40% ಯಾವುದು ಉಳಿಯುತ್ತೆ? ದ್ವೇಷ ಮಾಡಲಿಕ್ಕೆ ಉಳಿಯುತ್ತೆ. ಯೋಚನೆ ಮಾಡಿ, ದೇವರು ಕೊಟ್ಟಿರೋದು ಒಂದೇ ಶಕ್ತಿ, ಒಂದೇ ಥರದ ಶಕ್ತಿನೇ ಕೊಟ್ಟರು. ಇಟ್ ಈಸ್ ಅಪ್ ಟು ಅಸ್ ಟು ಕನ್ವರ್ಟ್ ಇಟ್ ಎ ಪಾಸಿಟಿವ್ ಅದೇ ನೆಗೆಟಿವ್. ಹೇಳಿ, ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸ. ರಿಪೀಟ್ ಮಾಡಿ. ಹಿಂಗ ಪಾಠ ಕೇಳುದು. ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸ. ಉದಾರ ಚರಿತಾನಾಂತು ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಈ ಸಣ್ಣ ಮನಸ್ಸಿನವ್ರು ಇರ್ತಾರಲ್ಲ, ಈ ಕೀಳು ಬುದ್ಧಿಯವ್ರು ಇರ್ತಾರಲ್ಲ, ಅವ್ರು ಹೇಳ್ತಾರಂತೆ ಇವರೆಲ್ಲ ನಮ್ಮವರು, ಅವರೆಲ್ಲ ಅವರು, ಅವ ನಮ್ಮವ ಅವ ಬೇರೆಯವ ಅಂತ ಹೇಳೋದು ಯಾರು ಅಂದ್ರೆ ಈ ಸಣ್ಣ ಬುದ್ಧಿಯವರು. ಸಣ್ಣ ಬುದ್ಧಿ ಚಿಕ್ಸಾಗು ಅಂತಲ್ಲ, ಕೆಲವು ಮಠಗಳಲ್ಲಿ ಇವರು ನಮ್ಮ ಸಣ್ಣ ಬುದ್ಧಿಯವರು ಅಂತ ಅದಲ್ಲ. ಬುದ್ಧಿ ಯಾವ ವ್ಯಕ್ತಿಯಲ್ಲಿ ಅರಳಿದ್ವು, ಮನಸ್ಸು ಯಾವ ವ್ಯಕ್ತಿ ಧೂಳು ಧೂಳಾಗಿದ್ಯೋ ಗಲೀಜಾಗಿದೆಯೋ ಅಂತ ವ್ಯಕ್ತಿ ಹೇಳ್ತಾನಂತೆ ಇವರೆಲ್ಲ ನಮ್ಮವರು, ಇವರೆಲ್ಲ ಬೇರೆ. ಆದರೆ ಪ್ರಜ್ಞೆ ನಡೆಸ್ಕೊಂಡಿರ್ತಕ್ಕಂಥ ಇಂತಹ ಅಜಿತ್ ಕುಮಾರ್ ಅಂತ ವ್ಯಕ್ತಿ ವ್ಯಕ್ತಿತ್ವ ಹೇಗಿರುತ್ತೆ ಅಂತಂದ್ರೆ, ಉದಾರ ಚರಿತ ಅಂತೂ ಇಂತಹ ವ್ಯಕ್ತಿಗಳಿಗೆ ವಸುದೇವ ಕುಟುಂಬಕಂ. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಕೂಡ, ಕೇವಲ ಮನುಷ್ಯರಷ್ಟೇ ಅಲ್ಲ ಪ್ರತಿಯೊಂದು ಜೀವಿ ಕೂಡ ನನ್ನವರು ಅಂತ ಅಂದ್ಕೊಳ್ತಾರೆ. ಮಕ್ಕಳಿಗೆ ಯೋಚನೆ ಮಾಡಿ, ನೀವೇನ್ ಮಾಡ್ತೀರಿ? ನಮ್ಮವರು ಅಂತಕೊಳ್ತಾರೆ, ಬೇರೆಯವರು ಅಂತಕೊಳ್ತಾರೆ, ಎಲ್ಲರೂ ನಮ್ಮವರು. ಹಾಡು ಹೇಳಿದ್ರಲ್ಲ ಮಕ್ಕಳು, ಯಾವ ಜಾತಿಯವಾಗಲಿ ಮನೆ ಕಟ್ಟಬೇಕಾದ ನೆಲ ಯಾವ ಜಾತಿ ಅಂತ ಕೇಳಿದ್ದಂತ ಮಕ್ಕಳು ಹೇಳಿ, ಅದ್ಭುತವಾಗಿರ್ತಕ್ಕಂಥ ಹಾಡು. ಈ ದೃಷ್ಟಿಯಿಂದ ಮಕ್ಕಳಲ್ಲಿ ದ್ವೇಷವನ್ನು ಕಟ್ಟುವ ಶಕ್ತಿ ಇದೆ. ಹಿರಿಯರಿಗೆ ತುಂಬ ಹಿರಿಯರಿಗೆ ಆಗಲೇ ಆಗಿದೆ, ಅವ್ರನ್ನ ಎಷ್ಟು ಸಾಧ್ಯವಷ್ಟು ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಳ್ಳಿ. ಅದು ದ್ವೇಷ ಕಟ್ಟಬೇಕಾದ್ರೆ ಯಾರು? ಮಕ್ಕಳಾಗಿರ್ತಕ್ಕಂಥ ನಾವು. ಮೊನ್ನೆ ಒಂದು ಶಾಲೆ ಬರೀ ಸುಮ್ಮನೆ ಮಕ್ಕಳಿಗೆ ಕೇಳಿದೆ, ವೈ ವಿ ಶುಡ್ ಪ್ರಾಕ್ಟೀಸ್ ದ ವೆಜಿಟೇರಿಯನ್ ಫುಡ್ ಅಂತ ಕೇಳಿ, ನಾವು ಸಸ್ಯಾಹಾರ ಫುಡ್ಡನ್ನು ಯಾಕೆ ಅಭ್ಯಾಸ ಮಾಡಬೇಕು ಅಂತ ಕೇಳಿದೆ. ಪೇರೆಂಟ್ಸ್ ಕೊಡ್ತಿದ್ರು, ಮಕ್ಕಳು ಕೊಡ್ತಿದ್ರು, ಮತ್ತು ಪೇರೆಂಟ್ಸ್ಗೆ ಕೇಳಿದೆ, ಅಪ್ಪ ಅಮ್ಮನ ಕೇಳಿದೆ ಯಾಕೆ ಅಂತ ಕೇಳಿದೆ. ಯಾಕೆ ಅಂದರೆ ಡಾಕ್ಟರ್ ಹೇಳ್ತಾರೆ ನಮಗೆಲ್ಲ ಕೊಲೆಸ್ಟ್ರಾಲ್ ಬಂದಿರುತ್ತಂತೆ, ಫ್ಯಾಟ್ ಬರುತ್ತಂತೆ, ಹಾಗೆ ಆರೋಗ್ಯ ಕೆಟ್ಟೋಗುತ್ತಂತೆ, ಅದಕ್ಕೋಸ್ಕರ ನಾವು ನಾನ್ ವೆಜಿಟೇರಿಯನ್ನ ಮುಟ್ಟಬಾರ್ದು, ವೆಜಿಟೇರಿಯನ್ ಫುಡ್ಡನ್ನು ಅಭ್ಯಾಸ ಮಾಡಬೇಕು. ಮಕ್ಕಳನ್ನ ಕೇಳಿದೆ, ಚಿಲ್ಡ್ರನ್ ವೈ ಶುಡ್ ವಿ ಪ್ರಾಕ್ಟೀಸ್ ವೆಜಿಟೇರಿಯನ್ ಫುಡ್? ಮಕ್ಕಳೇಳಿ, ಸ್ವಾಮೀಜಿ ನಾವು ನಾನ್ ವೆಜಿಟೇರಿಯನ್ ತಿನ್ಲಿಕ್ಕೆ ಹೋದ್ರೆ ಕೋಳಿ ಕೊಯ್ಬೇಕಾಗುತ್ತೆ, ಅದ್ರ ಪ್ರಾಣ ಹೋಗುತ್ತೆ, ಹಾಡು ಕೊಯ್ಬೇಕಾಗುತ್ತೆ, ಅದಕ್ಕೆ ಹಿಂಸೆ ಆಗುತ್ತೆ. ನಾವು ನಾನ್ ವೆಜಿಟೇರಿಯನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಹಾಗೆ ಜೀವ ಇರತಕ್ಕಂಥ ಒಂದು ಪ್ರಾಣಿ ನಲಗಿ ನನಗೆ ಸಾಯೋದನ್ನು ನೋಡಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು, ಅದಕ್ಕೋಸ್ಕರ ನಾವು ಯಾಕೆ ಮಾತು ಹೇಳಿದೆ, ಒಂದೇ ವಿಚಾರ ಬೆಳೆದಿರ್ತಕ್ಕಂಥವರು ಮನಸ್ಸು ಗಲೀಜಾಗಿರ್ತಕ್ಕಂಥವ್ರು ಯೋಚನೆ ಮಾಡ್ತಕ್ಕಂಥದ್ದು ಹೇಗೆ, ಚಿಕ್ಕ ಮಕ್ಕಳಾಗಿರ್ತಕ್ಕಂಥವ್ರು ಯೋಚನೆ ಮಾಡ್ತಕ್ಕಂಥ ರೀತಿ ಹೇಗಿರುತ್ತೆ ಅನ್ನೋದಕ್ಕೆ ಮಾತನ್ನು ಇಲ್ಲಿ ಹೇಳಿ ಮಕ್ಕಳನ್ನು ತುಂಬ ಕಡಿಮೆ ಅಂತ ಹೇಳೋ ಅವಸ್ಥೆಗೆ ಹೋಗ್ಬೇಡಿ. ಮೊನ್ನೆ ನಮ್ಮಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಿತು, ಮಕ್ಕಳ ಸಾಹಿತ್ಯ ಸಮ್ಮೇಳನ, ಒಂದು ಹೆಣ್ಮಗಳು ಎದ್ದು ಒಂದು ವೇದಿಕೆಯಲ್ಲಿ ತಾನಾದಂಥ ಚಿಕ್ಕ ಪುಟ್ಟ ಒಂದು ಸಾಹಿತ್ಯವನ್ನು ಓದ್ತಾ ಇದ್ದು ಹೇಳ್ತಾ ಇದ್ದೆ. ಆಕೆ ಹೇಳಿದ್ದು ಏನಂತ ಹೇಳಿದ್ದು ಗೊತ್ತಾ, ಕ್ಲಾಸ್ರೂಮ್ನಲ್ಲಿ ಬಹುಶಃ ನಡೆದಿರ್ಬೋದದ್ದು, ಎಲ್ಲಿ ಕ್ಲಾಸ್ರೂಮ್ನಲ್ಲಿ ನಡೆದಿರ್ಬೋದು, ಅವ್ರು ಬಂದಿರೋದು ತೊಗೊಂಡು ಹೇಳಿ ಮೇಷ್ಟ್ರು ಬೈತಾರೆ. ಯಾರಿಗೆ? ಇನ್ಯಾರಿಗೆ ಬೈತಾರೆ? ಅಪ್ಪ ಒಂದು ಹೇಳಿದ್ರ ಮಕ್ಕಳಿಗೆ ಬೈದು, ಯಾಕೆಂದ್ರೆ ಬಯಸ್ಕೊಳಕ್ಕೆ ಹೇಳಿದ ಅವರು, ಅವ್ರು ಬಯಸ್ಬಿಡ್ತಾ ಇರ್ತಾರೆ. ಮನೆಯಲ್ಲಿರ್ತಕ್ಕಂಥ ಅಪ್ಪ ಅಮ್ಮನಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಏನೋ ಶಕ್ತಿ ಅಂತ ಬಯಸ್ಕೊಡ್ತಾರೆ. ಒಂದು ದಿನ ಬರುತ್ತೆ ಅವ್ರಿಗೆ ಶಕ್ತಿ ಹೋಗಿ ಇವರಿಗೆ ಶಕ್ತಿ ಬಂದಾಗ ತಗೊಂಡೋಗಿ ಅದು ವೃದ್ಧಾಶ್ರಮ ಆಗ್ತಿರ್ತಾರೆ. ಆ ಥರ ಆಗ್ಬಾರ್ದಂದ್ರೆ ಮಕ್ಕಳ ಹತ್ರ ಉಪಯೋಗಿಸ್ತಕ್ಕಂಥ ಒಂದೊಂದು ಶಬ್ದದ ಬಗ್ಗೆ ಕೂಡ ತಂದೆ ತಾಯಿಗಳಿಗೆ ಪ್ರಜ್ಞೆ. ಆ ಹುಡುಗ ಹೆಣ್ಮಕ್ಳು ಬರೀ ಬರೀತಾಳೆ,
ಏನು ಗೊತ್ತಾ, ಮೇಷ್ಟ್ರು ಬೈಬಲ್ ಅಂತ ಹೀಗೆ ಏನಂತ ಅಂತಾರೆ, ಕಾವ್ಯ ಚುಟುಕು ಮೀನಿಲ್ಲದ ಬರೆ, ಮೀನಿಲ್ಲದ ಹೇಳಿ, ಬೆಂಕಿ ಇಲ್ಲದ ಒಲೆ, ಕಾರ್ಯವು ನಿಂತಲೆ, ಕೇಳು ಮೀನಿಲ್ಲದ ಬೆಂಕಿ ಇಲ್ಲದ ಖಾಲಿ ಇರೋ ಖಾಲಿ ಇರೋ ನಿಂತಲೆ. ನಿನಗೆ ಪಾಠ ಮಾಡಿದಷ್ಟು ಬಿಟ್ಟರೆ ಎದ್ದು ಅಂತ ಹೇಳಿ ಹಿಂದಿನ ಕಾಲದಾಗೆ ಎದ್ದೊಳ್ಳೋದು ಶ್ರೀಧರ್ ಸಾಗರ ಕಾಲ ಆಗಿದ್ದೆ. ಅದು ಈಗ ನೋಡಿದ ಅಷ್ಟು ಬೇಗ ಹೋಗುತ್ತೆ. ಆ ಹುಡುಗ ಹೇಳಿದಂತೆ, ಸರ್ ಹೋಗ್ತೇನೆ, ನನಗೂ ಬೇರೆ ಪಾಠ ಕೇಳಿ ಅದು ನಂದು ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರು. ಏನು ಹೇಳು ಅಂತ ಹೇಳಿ, ಹೂವಿಲ್ಲದ ತೋಟ ಹೇಳ್ರ, ಹೂವಿಲ್ಲದ ಸೊಗವಿಲ್ಲದ ನಿಮ್ಮ ಮೋಟ, ಅಂದರೆ ಪ್ರೀತಿ ಇಲ್ಲದ ನಿಮ್ಮ ಮೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿಬಿಟ್ಟು ಬಿಟ್ಟರೆ ಅದೇನೇ ಇತ್ತು ಹೇಳಿ. ನಮ್ಮ ದೇಶದ ಆಸ್ತಿ ನಮ್ಮ ಮಕ್ಕಳು ಚೆನ್ನಾಗಿ ಓದಿ, ಓದ್ತೀರಾ, ಚೆನ್ನಾಗಿ ಓದಬೇಕು. ಗುಡಿ ಬಂಡೆ ಅಜಿತ್ ಕುಮಾರ್ ಅವರ ಸ್ಥಾನ ಹೇಗೋ, ನಾನು ಕೂಡ ಸನ್ಯಾಸಿಯಾಗಿ ಚಿಕ್ಕಬ್ಬ ಶಾಖೆಗೆ ಬಂದಾಗ ನನ್ನ ಕಾರ್ಯಕ್ಷೇತ್ರ ಗುಡಿ ಬಂಡೆ. ನಮ್ಮ ಈ ಗುಡಿ ಬಂಡೆಗೆ ಹತ್ತಾರು ಬಾರಿ ಬಂದಿದೆ. ನಾವು ಇಲ್ಲಿ ಓಡಾಡ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಯಾರು ಹುಟ್ಟೇ ಇರಲಿಲ್ಲ. 2012 ಇಸ್ವಿವರೆಗೂ ಹತ್ತಿರ ಈ ಭಾಗದಲ್ಲಿ ಬಹಳ ಓಡಾಡ್ತಾ ಇದೆ. ಆ ನಂತರದಲ್ಲಿ ಚುಂಚನಗಿರಿಗೆ ಹೋದ್ಮೇಲೆ, ಮಂಗಳ ಸ್ವಾಮಿಗೆ ಬಂದಮೇಲೆ ಇಲ್ಲಿ ಬರಲಿಕ್ಕೆ ಆಗಲಿ. ಈ ಭಾಗದಲ್ಲಿ ಶಾಲೆ ಮಾಡಬೇಕು ಅಂತ ಬಹಳಷ್ಟು ಅರಣ್ಯವಾಗಿರ್ತಕ್ಕಂಥ ಆಸೆ ಇತ್ತು. ನಾನಾ ಕಾರಣಗಳು ಸಹ ಆಗಲಿಲ್ಲ. ಆ ಎಲ್ಲ ವಿಚಾರಗಳನ್ನು ಶ್ರೀಧರ್ ಸಾಗರ್ ಬಗ್ಗೆ ಹೇಳಿದೆ, ಮಂಗಳ ಸ್ವಾಮಿಗಳು ಕೂಡ ಹೇಳಿ ಮುಂದೊಂದು ದಿನ ಆ ಕಾರ್ಯವನ್ನು ಮಾಡೋಣ. ತುಂಬ ಖುಷಿ ಆಗ್ತಕ್ಕಂಥದ್ದು ಏನಂದರೆ, ಇಲ್ಲಿ ಸುಮಾರು ಬಾರಿ ನಾನು ಮಾತನಾಡಿದ್ದೆ ನಮ್ಮ ಜನಗಳಿಗೆ, ನಮ್ಮ ಸ್ಟೂಡೆಂಟ್ಸ್ಗೆ, ಎಲ್ಲರೂ ಕೂಡ ಮಾತನಾಡಿದ್ದೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡವನ್ನು ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಭಾಗ್ಯವಾಗಿ ಒಂದು ಸ್ವಲ್ಪ ಆ ಕಡೆ ಹೋಗ್ತಾ ಇದ್ದಾರೆ, ಆದರೆ ಕನ್ನಡನೇ ಮಾತನಾಡ್ತಾ ಇದ್ದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಕೂಡ ಕನ್ನಡ ಚೆನ್ನಾಗಿ ಮಾತನಾಡ್ತಾರೆ, ಕನ್ನಡವನ್ನು ಚೆನ್ನಾಗಿ ಕಲಿತು. ಈಗ ತಾನೇ ನಮ್ಮ ಮಾತನಾಡಿದಂಥ ಡಾಕ್ಟರ್ ಜಯಪ್ರಕಾಶ್ ಪ್ರಾಂತ್ಯ ಕಾರ್ಯನಿರ್ವಾಹಕರು ಹೇಳಿ, ವಿಲ್ ಡುರಾಂಟ್ ಕೇಳಿದ, ಅವ್ರು ಹೇಳಿದ್ದೀನ ಮಾರ್ಕ್ ಟ್ವೇನ್ ಅವ್ರ ಮಾತನ್ನು ಕೇಳಿದ್ರು, ನಮ್ಮ ದೇಶದ ಜನತೆಯವರಿಗೆ ಆ ದೇಶದವರೆಲ್ಲರೂ ಕೂಡ ಅಭ್ಯಾಸ ಮಾಡಿ ಇತಿಹಾಸವನ್ನು ಶೋಧನೆ ಮಾಡಿ ಸುಮಾರು 200 ದೇಶಗಳ ಅಧ್ಯಯನವನ್ನು ಮಾಡಿ ಆ ವ್ಯಕ್ತಿಯವ್ರ ಮಾತನ್ನ ಹೇಳ್ತಾರೆ. ಬೇರೆ ದೇಶದವ್ರು ಹೇಳಿದ್ರ ಮಾರ್ಕ್ ಟ್ವೇನ್ ವಿಲ್ ಡುರಾಂಟ್ ಅವ್ರು ಹೇಳಿದ್ರು. ಸುಮ್ಮನೆ ಸುಮ್ಮನೆ ಏನೋ ಕೊಟ್ಟರು ಅಂತ ಹೇಳಿದ್ದಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ದೇಶಗಳ ಅಧ್ಯಯನವನ್ನು ಮಾಡಿ ಹೇಳಿದ್ರು ಭಾರತ ಅಂತಕ್ಕಂಥದ್ದು ನಾಗರಿಕತೆ ತೊಟ್ಟಿಲು ಅಂತ ಹೇಳಿದ್ರು. ಇಟ್ ಈಸ್ ನಾಟ್ ಮೆಸೊಪೊಟೇಮಿಯಾ ಅಥವಾ ಗ್ರೀಕ್ ನಾಗರಿಕತೆ ಅಲ್ಲ, ನಮ್ಮ ಹಿಂದೂ ನಾಗರಿಕತೆ ಇದೆಯಲ್ಲ ಜಗತ್ತಿಗೆ ಒಂದು ತೊಟ್ಟಿಲು ಹಾಗೆ ಅಂದರೆ ಪ್ರಾರಂಭ. ಇಂಡಿಯಾ ಇಸ್ ದ ಬರ್ತ್ ಪ್ಲೇಸ್ ಆಫ್ ದ ಹ್ಯೂಮನ್ ಸ್ಪೀಚ್. ನಿಮಗೆ ಗೊತ್ತು ಮಕ್ಕಳೇ, ಜಗತ್ತಿನ ಜನಗಳು ಭಾಷೆಗಳನ್ನು ಮೈ ಮೇಲೆ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೂ ಮುಂಚೆನೇ ನಮ್ಮ ದೇಶದ ಜನಗಳು ನಾಗರಿಕತೆಯಲ್ಲಿ ಸಂಸ್ಕೃತಿಯಲ್ಲಿ ಮುಗಿಲೆತ್ತರಕ್ಕೆ ಹೊರಟಿದ್ರು. ಇಡೀ ಜಗತ್ತಿನ ಎಲ್ಲ ಭಾಷೆಗಳಿಗೂ ಕೂಡ ಅಧೀನವಾಗಿರ್ತಕ್ಕಂಥ ಅಧಿಷ್ಠಾನಪೂರ್ವಕವಾಗಿರ್ತಕ್ಕಂಥ ಭಾಷೆ ಯಾವುದು, ನಮ್ಮ ಪ್ರೀತಿಯ ಸಂಸ್ಕೃತ ಭಾಷೆ. ಇವತ್ತಿನ ಕಂಪ್ಯೂಟರ್ ಟೆಕ್ನಾಲಜಿಗೆ ಮೋರ್ ಫಿಟ್ಟಿಂಗ್ ಲ್ಯಾಂಗ್ವೇಜ್ ಈಸ್ ಅವರ್ ಸಂಸ್ಕೃತ. ಆಮೇಲೆ ಕೆಲವರಿಗೆ ಭಾವನೆ ಇದೆ, ಈ ದೇಶದವರಿಗೆ ಬರೀ ಸಂಸ್ಕೃತ, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ, ಧರ್ಮ ಬಿಟ್ಟು ಏನು ಗೊತ್ತಿಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ನೀವು ತಿಳ್ಕೊಂಡು, ಒಬ್ಬ ವಿಜ್ಞಾನಿ ಐನ್ಸ್ಟೈನ್ ಒಂದು ಮಾತು ಹೇಳಿದ, ವಿ ಶುಡ್ ಬಿ ಗ್ರೇಟ್ಫುಲ್ ಟು ಇಂಡಿಯನ್ಸ್. ಹೇಳಿ, ಯಾಕೆಂದರೆ ಅವನು ಹೇಳಿ ನನಗೆ ಡ್ಯುರಾಂಟ್ ಹೇಳಿದಿಲ್ಲ, ಬರೀ ಧರ್ಮ ಕೊಟ್ಟ ದೇಶ ಅಷ್ಟೇ ಅಲ್ಲ, ಇದೆ ವಿಜ್ಞಾನ ಗಣಿತವನ್ನು ಕೊಟ್ಟ ದೇಶ. ಅದಕ್ಕೆ ಐನ್ಸ್ಟೈನ್ ಮಾತನ್ನ ಕೇಳಿ, ಓಲ್ ವರ್ಲ್ಡ್ ಮಸ್ಟ್ ಬಿ grateful to Indians because they are the people who taught us science and mathematics, without which no worthwhile scientific discoveries could have been taken place. ಏನ್ ಹೇಳಿದ್ರು,
ಭಾರತೀಯರಿಗೆ ಜಗತ್ತು ಋಣಿಯಾಗಿರ್ಬೇಕು, ನಾವು ಋಣಿಗಳಾಗಿರ್ಬೇಕು. ಯಾಕೆ ಅಂದ್ರೆ ಅವರು ಆದಿಮ ದಿನಗಳಲ್ಲಿ ಕೂಡೋದು ಕಳೆಯೋದನ್ನು ಹೇಳ್ಕೊಂಡಿಲ್ಲ ಅಂದ್ರೆ ಇವತ್ತು ಆಗಿರ್ತಕ್ಕಂಥ ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿಲ್ಲ ಅಂತ ಹೇಳಿದ. ಅದು ಒಂದು ಕಡೆ ವಿಜ್ಞಾನ ಹೇಳುತ್ತಾಯ್ತು. ಮುಂದುವರೆದು ಮಾತು ಹೇಳ್ತಾರೆ, ಐ ಹ್ಯಾವ್ ಮೇಡ್ ಭಗವದ್ಗೀತಾ, ಇಂಡಿಯನ್ ಭಗವದ್ಗೀತಾ ಸೋರ್ಸ್ ಆಫ್ ಮೈ ಇನ್ಸ್ಪಿರೇಷನ್ ಟು ಫಾರ್ ಮೈ ಆಲ್ ಆಫ್ ಸೈಂಟಿಫಿಕ್ ಥಿಯರೀಸ್. ವೈಜ್ಞಾನಿಕ ಎಲ್ಲ ಸಿದ್ಧಾಂತಗಳನ್ನು ರೂಪಿಸಿ ನಿರೂಪಿಸಲಿಕ್ಕೆ ಭಾರತದ ಭಗವದ್ಗೀತೆ ನನಗೆ ದಾರಿದೀಪ ಆಯಿತು. ಇಷ್ಟು ಮಾತು ಯಾಕೆ ಹೇಳಿದ್ರಿಂದ, ನಮ್ಮ ದೇಶದವರಿಗೆ ನಾವು ಅಭಿಮಾನವನ್ನು ಕಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರ ನನಗೆ ಗೊತ್ತಿದೆ. ಇವತ್ತು ನಮ್ಮ ಅಜಿತ್ ಕುಮಾರ್ ಅವರ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೋಸ್ಕರ ಬಂದು ನಿಮ್ಮೆಲ್ಲರನ್ನು ಕೂಡ ನೋಡಿ ಸಂತೋಷ ಆಗಿದೆ. ತುಂಬ ಚೆನ್ನಾಗಿ ಓದಿ, ತುಂಬ ಚೆನ್ನಾಗಿ ಓದಿಲ್ಲ ಅಂದ್ರೆ ಯಾರಿಗೆ ಲಾಸು? ನಿಮಗೆ ಲಾಸು, ಇದು ನಿಮ್ಮ ಬದುಕು. ನನಗೆ ನೀರು ತಂದು ಇಟ್ಟಿದ್ದಾರೆ, ನೀರು ತಂದು ಇಟ್ಟಿದೆ, ಹೌದಾ? ನಾನು ತಂದೆ ಇಟ್ಕೊಂಡು ಯಾರಿಗೆ ಯಾರು ಕುಡಿಬೇಕಿರೋದನ್ನ ನಾನು ಕುಡಿಬೇಕು. ಎಂಥ ನೀರು ಒಳಗಡೆ ಇರಬೇಕು? ಶುದ್ಧ ನೀರು. ಒಂದು ವೇಳೆ ನಾನು ಕುಡಿಬೇಕಾಗಿರ್ತಕ್ಕಂಥ ಈ ಗ್ಲಾಸ್ನಲ್ಲಿ ಸ್ವಲ್ಪ ಕೆಟ್ಟ ನೀರನ್ನ ಗಲೀಜು ನೀರನ್ನ ಸೀವೇಜ್ ಮಾಡಿ ತುಂಬಿಕೊಂಡು ಕುಡಿಲೇಬೇಕಾದ ಅನಿವಾರ್ಯತೆ ಬಂದು ಕುಡಿದ್ರೆ ಆರೋಗ್ಯ ಏನಾಗುತ್ತೆ? ಕೆಡುತ್ತಾ ಇಲ್ಲ. ಅದೇ ರೀತಿ ಇದು ನಿಮ್ಮ ಬದುಕು. ಅಪ್ಪನಿಗೋಸ್ಕರನೋ ಅಮ್ಮನಿಗೋಸ್ಕರನೋ ಮೇಷ್ಟ್ರಿಗೋಸ್ಕರ ಸಮಾಜಕ್ಕೋಸ್ಕರ ಓದಿಕೊಂಡು ನಮ್ಮ ಬದುಕಿನ ವಿದ್ಯೆಯನ್ನು ನಾವೇ ಕಲಿತು ನಾವೇ ಬದುಕಬೇಕಾಗುತ್ತೆ. ಬೇರೆ ಯಾರು ಬದುಕಲಿಕ್ಕೋಸ್ಕರ ನಾವು ಓದ್ತಾ ಇರೋದಲ್ಲ. ನೀವು ಯೋಚನೆ ಮಾಡಿ, 25 ವರ್ಷಗಳ ಕಾಲ ಸ್ವಲ್ಪ ಸ್ವಲ್ಪ ಓದ್ಬೋದು. 25 ವರ್ಷ ಆದ್ಮೇಲೆ ಮತ್ತೆ ಸ್ಕೂಲಿಗೆ ಕರ್ಕೊಂಡು ಬಂದು LKG UKG ಸೇರಿಸಿದ್ರೆ ಏನಂತ ಕರೀತಾರೆ? ಏನಂತೆ? ಮೂರ್ಖ. ವರ್ಷದ ಪೂರ್ತಿ ಬೆಳೆದು ಮಳೆ ಬೀಳುತ್ತ, ವರ್ಷ ಪೂರ್ತಿ ಮಳೆ ಬೀಳುತ್ತ, ಯಾವಾಗ ಬೀಳುತ್ತೆ ನಿಮಗೆ ಗೊತ್ತು? ಯಾವಾಗ ಬೀಳುತ್ತೆ ಅಂತ ಮಳೆ ಬೀಳೋ ಟೈಮಲ್ಲಿ ಏನು ಮಾಡಬೇಕು? ಕಲೆಕ್ಟ್ ಮಾಡಿ ಇಟ್ಕೊಂಡು ನದಿ ಕಟ್ಟಬೇಕು, ಡ್ಯಾಮ್ ಕಟ್ಟಬೇಕು, ಕೆರೆ ಕಟ್ಟಬೇಕು, ನೀರು ಶೇಖರಣೆ ಮಾಡ್ಕೊಬೇಕು, ಬೇಕಾದ ನೀರನ್ನು ಡ್ರಾ ಮಾಡ್ಕೊಬೇಕು, ಉಪಯೋಗಿಸ್ಕೊಬೇಕು. ಒಂದು ವೇಳೆ ಮಳೆ ಬೀಳೋ ಟೈಮಲ್ಲಿ ನೀರನ್ನೇ ಶೇಖರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇಸಿಗೆಗೆ ಹೋಗ್ಬಿಟ್ಟು ನೀರು ಬೇಕು ಅಂತ ಬಾಯಿ ಪಡ್ಕೊಂಡ್ರೆ ನೀರ ಸಿಗುತ್ತೆ? ಏನು ಸಿಗುತ್ತೆ? ಬಿಸಿಲು ಸಿಗುತ್ತೆ. ಅದೇ ರೀತಿ ನಮ್ಮ ಮಕ್ಕಳ ಬದುಕಿನಲ್ಲಿ ಈ ಪ್ರಾರಂಭದ 25 ವರ್ಷಗಳು ಮಳೆಗಾಲ. ಈಗೇನಾದರೂ ನೀರನ್ನು ವಿದ್ಯೆಯನ್ನು ನೀವು ಕೂಡಿಟ್ಕೊಂಡ್ಮೇಲೆ ಓದದ್ದೇ ಆದರೆ ಆಮೇಲೆ ಯಾರೋ AS ಆಫೀಸರ್ ಆಗ್ತಾರೆ, ಯಾರೋ ದೊಡ್ಡ ಆಫೀಸರ್ ಆಗ್ತಾರೆ, ಅವ್ರನ್ನ ನೋಡಿಕೊಂಡು ನೀವು ಕಸ ಗುಡಿಸ್ಕೊಂಡು ಇದ್ದೀವಿ. ಒಬ್ಬ ಹುಡುಗ ಬಂದು ಕೇಳಿದ, ಸ್ವಾಮಿ ಹೇಳು ಏನು, ಮೈ ಫಾದರ್ ಇಸ್ ಎ ಸ್ಕ್ಯಾವೆಂಜರ್, ಸೋ ವಾಟ್? ನಿನ್ನಪ್ಪ ಜಾಡು ಮಾಲೀಕ ಆದರೆ ನಿನ್ನ ಅಪ್ಪ ಕಸ ಗುಡಿಸ್ತಾ ಇರ್ತಲ್ಪೇ. ಇನ್ನೊಬ್ಬ ಹುಡುಗ ಬಂದ, ನನ್ನ ಅಪ್ಪ ಆಟೋ ಗುಡಿಸ್ತಾನೆ, ನನ್ನ ಅಪ್ಪ ಇನ್ನೊಂದೇನೋ ಕಸ ಗುಡಿಸ್ತಾನೆ. ಗುಡಿಸ್ಕೊಳ್ಳು. ಈಗ ನಿಮ್ಮ ಅಪ್ಪನೇ ನಾವು ಪ್ರೊಫೆಸರ್ ಮಾಡೋಕ್ಕಾಗುತ್ತಾ? ನಿಮ್ಮ ಅಪ್ಪನ ವೈಸ್ ಚಾನ್ಸಲರ್ ಮಾಡೋಕ್ಕಾಗುತ್ತಾ? ನಿಮ್ಮ ಅಪ್ಪನ ದೊಡ್ಡ ಆಫೀಸರ್ ಮಾಡಲಿಕ್ಕಾಗುತ್ತಾ? ನಿಮ್ಮ ಅಪ್ಪನ ಕೂಡ ಅದನ್ನೇನು ಬಯಸ್ತಾ ಇಲ್ಲ. ಅಪ್ಪ ಅಮ್ಮ ಬಯಸ್ತಾ ಇರೋದೇನು? ನೀನು ಹಂಗೆ ಆಗು ಅಂತ. ನೀನಾಗ ಆಗುವ ಅವಕಾಶ ಇದೆಯಲ್ಲ. ಕೂಲಿ ಮಾಡಿ ನೀನು ಫೀಸ್ ಕಟ್ತಾ ಇದ್ದ, ಕೂಲಿ ಮಾಡಿ ಸಂಸ್ಕಾರ ಕೊಡ್ತಾ ಇದ್ದ, ಇಷ್ಟೆಲ್ಲ ಜನಗಳು ಬಂದು ಅಜಿತ್ ಕುಮಾರ್ ಅಂತವರ ವ್ಯಕ್ತಿತ್ವನ ಮುಂದೆ ಇಟ್ಟಾಗ ಆಗಿದ್ದೆ ಹೇಳ್ಕೊಡ್ತಿದ್ದಾರೆ. ವೆನ್ ಆಲ್ ದ ಆಪರ್ಚುನಿಟೀಸ್ ಆರ್ ರೈಟ್ ಇನ್ ಫ್ರಂಟ್ ಆಫ್ ಅಸ್, ಎಲ್ಲ ಅವಕಾಶಗಳು ನಮ್ಮ ಮುಂದೆಗಡೆ ಇಡಬೇಕಾದ್ರೆ ನಾವು ಹಂಗೆ ಆಗ್ಲಿಂತ ಅಪ್ಪ ಅಮ್ಮಗೆ ಓದಿಸ್ತಾ ಇದ್ರೆ ಹೊರತು ನೀವು ಮತ್ತೆ ಕೂಲಿ ಮಾಡಿ ಅಂತ ಹೇಳ್ತಾ ಇದ್ದೆ. ಅಂಥದ್ದೊಂದು ಆಗಬೇಕು ಅಂದರೆ ತಲೆ ಬಗ್ಗಿಸಿ ಸರಿ ಓದೋದನ್ನು ಕಲ್ತ್ಕೊಳ್ಳಿ. ಇವತ್ತು ಶ್ರೀಧರ್ ಸಾಗರ್ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ಅಜಿತ್ ಕುಮಾರ್ ಅವರ ಕಾರ್ಯಕ್ರಮವೇ ಆದ್ರೂ ಕೂಡ ನಮ್ಮ ಶ್ರೀಮಠದ ಹಲವಾರು ಭಕ್ತರುಗಳು ಈ ಭಾಗದಲ್ಲಿ ಇದ್ರೂ ಕೂಡ ವಿತ್ ಡ್ಯೂ ರೆಸ್ಪೆಕ್ಟ್ ಅಂತೇಳಿ ನಾವಿಲ್ಲಿಗೆ ಬಂದದ್ದು ಶ್ರೀಧರ್ ಸಾಗರ್ ಅವರಿಗೋಸ್ಕರ. ಅವರು ಕೂಡ ತಮ್ಮ ಬದುಕನ್ನು ಸೇವೆಗೋಸ್ಕರ ಪ್ರಭಾವಿತವರು. ಸನ್ಯಾಸಿ ಆಗಲಿಗೋಸ್ಕರ ಸುಮಾರು 20 ವರ್ಷಗಳ ಹಿಂದೆ ನಾನು ಶ್ರೀಮಠ ಆದಿಚುಂಚನಗಿರಿಗೆ ಸೇರಿಕೊಂಡಾಗ ನನ್ನನ್ನು ಗುರುಜಿ ಎಲ್ಲಿ ಹಾಕಿರ್ಬಿಡುತ್ತ, ಚುಂಚನಗಿರಿ ಮಠದ ಒಂದು ಅಂಧರ ಶಾಲೆ ಇದೆ ರಾಮನಗರದಲ್ಲಿ, ಎಲ್ಲಿ 250 ಜನ ಮಕ್ಕಳಿಗೆ ಕಣ್ಣಿಂದರಿರ್ತಕ್ಕಂಥ ಮಕ್ಕಳು ಪ್ರತಿ ವರ್ಷ ವಿದ್ಯೆ ಕಲಿತಾ ಇರ್ತಾರೆ. ಆಶ್ರಯ ಇದೆ, ಹಾಸ್ಟೆಲ್ ಇದೆ, ತುಂಬ ಅದ್ಭುತವಾಗಿದೆ. 25 ಎಕರೆ ಲ್ಯಾಂಡ್ ಇದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್ ಇಸ್ ಬೀಂಗ್ ಗಿವನ್ ಥ್ರೂ ಬ್ರೇಕ್ ಫಾರ್ ಅವರ್ ಚಿಲ್ಡ್ರನ್. ಅಲ್ಲಿ ನಾನು ಸೇವೆ ಮಾಡ್ತಾ ಇದ್ದೆ. ಗುರುಜಿ ನನಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದರು. ವರ್ಷಕ್ಕೊಂದು ಬಾರಿ 15 ದಿನ 20 ದಿನ ಶ್ರೀಧರ್ ಸಾಗರ್ ಅವರ ಹಿಂದೂ ಸೇವಾ ಪ್ರತಿಷ್ಠಾನದ ಮುಖಾಂತರ ನಾಡಿನೆಲ್ಲೆಡೆ ಹೆಣ್ಣುಮಕ್ಕಳು ಯಾರ್ಯಾರು ತಮ್ಮ ಬದುಕನ್ನು ಸೇವೆಗೋಸ್ಕರ ಸೇವಾ ಬದುಕಿಗೋಸ್ಕರ ಬೀಸ್ತಾ ಇದ್ದಿದ್ರೋ ಅವರಲ್ಲಿ ಬರ್ತಿದ್ರು. ಅವ್ರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅವರು ಬರ್ತಿದ್ರು. ಯಾರು? ಶ್ರೀಧರ್ ಸಾಗರ್. ಶ್ರೀಧರ್ ಸಾಗರ್ ಅವರ ಪರಿಚಯ ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಬಂದಂತಿದೆ. ಇವತ್ತು ಸಾಕಷ್ಟು ಕಾರ್ಯಕ್ರಮ ಇತ್ತು. ಅಜಿತ್ ಕುಮಾರ್ ಅವರ ಬಗ್ಗೆ ಎಷ್ಟೇ ಪ್ರೀತಿ ಇದ್ರು ಕೂಡ ನಾವಿಲ್ಲಿ ಮುಖ್ಯವಾಗಿ ಬರಲಿಕ್ಕೆ ಅವರು ಕಾರಣ. ಈಗ ನಿಮ್ಮೆಲ್ಲರ ಅದೃಷ್ಟ,
ಬೆಂಗಳೂರಿನಲ್ಲೇ ಇಷ್ಟು ವರ್ಷ ಇದ್ದಂಥವ್ರು, ನೂರಾರು ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ಸೇವಾ ದೀಕ್ಷೆಯನ್ನು ಕೊಟ್ಟು ಆ ಎಲ್ಲ ಹೆಣ್ಣು ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ತಮ್ಮ ಸೇವಾ ಜೀವನವನ್ನು ಬದುಕನ್ನು ಕಂಡುಕೊಂಡಿರ್ತಕ್ಕಂಥ ಗಳಿಗೆಯಲ್ಲಿ ಈಗ ಬೆಂಗಳೂರು ಸಾಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಉಳಿಬಂಡೆ ಬಂದಿದ್ದಾರೆ. ಅವರ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರು ಉಪಯೋಗಿಸ್ತಾರೆ. ಇಲ್ಲಿ ಜಾತಿ ಧರ್ಮ ಮತ ಯಾವುದನ್ನು ಕೂಡ ಅಡ್ಡ ತಳ್ಳಿ ಹೋಗಬೇಕು. ಸೇವೆ ಮತ್ತು ಪ್ರೀತಿಗೆ ಯಾವ ಸೋಂಕು ಕೂಡ ಇರಬಾರ್ದು, ಇರೋದಿಲ್ಲ. ನಾವೇ ತಾವಾಗ ಹೆಣ್ಸಿದ್ರು ಕೂಡ ಬಡವರಿಗೆ ಉಳಿಯೋದಿಲ್ಲ. ಹಾಗಾಗಿ ಅವರ ಸೇವೆಯನ್ನು ಉಪಯೋಗಿಸ್ಕೊಡ್ಬೇಕು. ಅವರ ಮನೆತನದ ಹೆಣ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ದಿದ್ದಾರೆ. ನಮ್ಮ ಶ್ರೀಧರ್ ಸಾಹೇಬ್ ಅವರು ನಿಜವಾಗ ಯಾವಾಗ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರು ಮಾತ್ರ ಚೆನ್ನಾಗಿ ಗೊತ್ತು. ಗುಡಿ ಬಂಡೆಯನ್ನು ಯಾಕೆ ಆರಿಸ್ಕೊಂಡ್ರೆ ಗೊತ್ತಿಲ್ಲ. ಇಲ್ಲಿ ಇದ್ದು ತಮ್ಮ ಬದುಕಿನ ಉಳಿದ ಎಲ್ಲ ದಿನಗಳನ್ನು ಕೂಡ ಕಳೆಯಬೇಕು ಅಂತ ಅವರು ಬಂದಿದ್ದಾರೆ. ಅವರ ಜೊತೆ ನೀವಷ್ಟೇ ಅಲ್ಲ, ನಾವು ನೀವು ಎಲ್ಲರೂ ಕೂಡ ಇದ್ದು ಅವರ ಮುಖಾಂತರ ಈ ಭಾಗದಲ್ಲಿ ಹೆಚ್ಚಿನ ಸೇವಾ ಕ್ಷೇತ್ರ ಆಗುವಾಗಲಿ ನಮ್ಮ ಜನಗಳಲ್ಲಿರ್ತಕ್ಕಂಥ ಎಲ್ಲ ಕುತ್ಸಿತ ಭಾವನೆಗಳು ಕೆಟ್ಟ ಚಟಗಳು ತೊಲಗಿ ನಮ್ಮ ಒಳಗಡೆ ಇರ್ತಕ್ಕಂಥ ಸ್ವಚ್ಛಂದವಾಗಿರ್ತಕ್ಕಂಥ ಬ್ರಹ್ಮ ಚೈತನ್ಯ ಶಕ್ತಿ ಆವಿರ್ಭಾವವಾಗಿ ನಮ್ಮ ಬಡಕನ್ನು ನಾವು ಬೆಳಗಿಸಿಕೊಳ್ಳುವುದರ ಜೊತೆಯಲ್ಲಿ ಜಗತ್ತಿಗೂ ಕೂಡ ಒಂದಿಷ್ಟು ಬೆಳಕನ್ನು ಕೊಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜಯ ಶ್ರೀ.